Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ವಿ ಟಾಟಾ ಮತ್ರಿ ಅಂದರೆ ಗೋಧಿ ಹಿಟ್ಟಿಂದ ಮತ್ರಿ ಅಂದರೆ ಒಂಥರ ವಡೆ, ಅದು ಪಫ್ ಆಗೋಕ್ಕಿಲ್ಲ, ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗಿಬಿಟ್ಟು. ಅದಕ್ಕೆ ಒಂದು ಕಪ್ಪು ಇದನ್ನು ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಒಂದು ಟೇಬಲ್ ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿಂದ ಕಂಬೈನ್ ಮಾಡಿ ಒಂದು ಸತಿ, ಕಂಬೈನ್ ಆಗಲಿ ಎಲ್ಲ ಒಟ್ಟಿಗೆ. ಅದಕ್ಕೀಗ ಒಂದು ಟೀ ಸ್ಪೂನು ಜೀರಿಗೆ ಕಾಳು ಹಾಕಿ, ಹಾಗೆ 1/3 ಟೀ ಸ್ಪೂನು ಕೇರಮ್ ಅಂದರೆ ಇದು ಅಜ್ವೈನು ಓಮ ಕಾಳು ಕೈಯಿಂದನೇ ಕ್ರಷ್ ಮಾಡಿಬಿಟ್ಟು ಹಾಕಿ, 1 ಟೀ ಸ್ಪೂನು ಕಸೂರಿ ಮೇಥಿ ಹಾಕಿ, ಹಾಗೆ 1 ಟೀ ಸ್ಪೂನು ಕ್ರಷ್ ಮಾಡಿರುವಂಥ, ನನ್ನ ಮನೇಲಿ ಕ್ರಷ್ ಮಾಡಿರುವಂಥ ನಮ್ಮ ಮನೆಯದೇ ಪೆಪ್ಪರ್ ಹಾಕಿದ್ದೀನಿ 1 ಟೀ ಸ್ಪೂನು. ಹಾಗೆ ಸಾಲ್ಟ್ ಎಷ್ಟು ಬೇಕು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ದೇಸಿ ಘೀ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಕೈಯಿಂದ. ಹಿಟ್ಟಿಗೆ ಚೆನ್ನಾಗಿ ಉಜ್ಕೊಳ್ಳಿ ತುಪ್ಪನ, ಆಯ್ತಲ್ಲ, ಅದು ಹೋಲ್ಡ್ ಶೇಪ್ ಆಗುತ್ತೆ, ಅದೊಂದು ಮಿಸ್ ಆಗಿದೆ ಕ್ಲಿಪ್ಪಿಂಗು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟೈಟ್ ಡೋ ಮಾಡಿ, ತುಂಬ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿ ಅಲ್ಲ, ಸ್ವಲ್ಪ ಟೈಟ್ ಡೋ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಸಾಫ್ಟು ಅಲ್ಲ, ಹೀಗೆ ಮೆತ್ತಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು, ಸ್ವಲ್ಪ ಟೈಟ್ ಡೋ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಆಯ್ತಲ್ಲ. ಈಗ ಅದನ್ನು 1 ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜಸ್ಟ್ ಸವರಿ, ಯಾಕಂದರೆ ಮೇಲಿನ ಪಾರ್ಟ್ ಒಣಗಬಾರ್ದಲ್ವಾ ಅಂತನ್ಬಿಟ್ಟು, ಮತ್ತು ಒಂದು 30 ಮಿನಿಟ್ಸು ರೆಸ್ಟ್ ಮಾಡಿ ಅದನ್ನು ಮುಚ್ಚಿಡಿ. ಈಗ ಚೆಕ್ ಮಾಡಿ ನೋಡಿ ಏನಾಗಿದೆ ಅಂತನ್ಬಿಟ್ಟು. ಇವಾಗ ನಾವು ಮುಚ್ಚಿಟ್ಟ ಮೇಲೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಲ್ವಾ. ಈಗ ಅದನ್ನು 2 ಪಾರ್ಟೋ 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಕನ್ವೀನಿಯನ್ಸಿಗೆ, ಮತ್ತು ಸ್ವಲ್ಪ ಇದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ರೋಲ್ ಮಾಡ್ಕೊಳ್ಳಿ. ತುಂಬ ತೆಳೂ ಅಲ್ಲ, ಅದು ತುಂಬ ದಪ್ಪನೂ ಅಲ್ಲ, ಆದರೆ ಮೀಡಿಯಮ್ಮಾಗಿ ರೋಲ್ ಮಾಡ್ಕೊಳ್ಳಿ. ಈವನಾಗಿ ರೋಲ್ ಮಾಡಿ, ಆಯ್ತಲ್ಲ. ನೋಡಿ 6-8 ಇಂಚ್ ಡಿಸ್ಕ್ ಆದರೆ ಸಾಕು. ನೋಡಿ ಥಿಕ್ನೆಸ್ ತೋರಿಸ್ತೀನಿ, ತುಂಬ ತೆಳೂ ಅಲ್ಲ, ತುಂಬ ಥಿಕ್ಕು ಅಲ್ಲ, ಮೀಡಿಯಮ್ ಆಗಿದೆ. ಈಗ ಒಂದು ಮುಚ್ಚಳದ ಸಹಾಯದಿಂದ ರೌಂಡ್ ರೌಂಡ್ ಡಿಸ್ಕ್ ಆಗಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಡೋ, ಮತ್ತು ಅದನ್ನು ಫೋರ್ಕಿಂದ ನೀವು ಪ್ರಿಕ್ ಮಾಡ್ಕೋಬೇಕು, ಇದು ಪ್ರೆಸ್ ಮಾಡ್ಕೋಬೇಕು, ಯಾಕಂದರೆ ಅದು ಪಫ್ ಅಪ್ ಆಗಬಾರ್ದು, ಉಬ್ಬಬಾರ್ದು ಅದು. ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಭಾಳ ಫೈನಾಗಿ ಆಗುತ್ತೆ. ಇವಾಗ ನೋಡಿ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ತೀನಿ. ಎಕ್ಸ್ಟ್ರಾ ಡೋ ಎಲ್ಲ ತೆಗೆದುಬಿಟ್ಟು ಮತ್ತು ಅದನ್ನು ಲಟ್ಟಿಸ್ಬೇಕಾಗತ್ತೆ ನಾವು. ಇವಾಗ ನೋಡಿ ತೋರಿಸ್ತೀನಿ ರೆಡಿ ಆಗಿರೋದು. ಈಗ ಇದನ್ನು ರೆಡಿ ಟು ಫ್ರೈ, ಇದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಲಟ್ಸಿರೋದನ್ನು, ಕಟ್ ಮಾಡಿರೋದನ್ನು. ಈಗ ಏನು ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲೇ ನೀವು ಲಟ್ಸಿರೋ ಮತ್ರಿಸನ್ನು ಎಷ್ಟು ಹಿಡಿಯುತ್ತೋ ಅಷ್ಟು ಬಿಡಿ, ತುಂಬ ಓವರ್ ಕ್ರೌಡ್ ಮಾತ್ರ ಮಾಡಬೇಡಿ. ಅದನ್ನು ಫಸ್ಟು ತನಗೆ ತಾನೇ ಮೇಲೆ ಬರಬೇಕು, ಅದು ಫ್ಲೋಟ್ ಆಗಿ ಅಷ್ಟರ ತನಕ ಟಚ್ ಮಾಡಬೇಡಿ. ಇವಾಗ ಒಂದು ಜೆಂಟಲ್ ಟಚ್ ಕೊಡಿ ಸಾಕು, ಯಾಕಂದರೆ ಲೋ ಫ್ಲೇಮಲ್ಲೇ ಇರುತ್ತದು. ಈಗ ಮೀಡಿಯಮ್ ಫ್ಲೇಮ್ಗೆ ಸ್ವಿಚ್ ಮಾಡಿ, ಈಗ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ, ಐ ಮೀನ್ ಇದು ಏನು ಕ್ರಿಸ್ಪಿ ಆಗಿಬಿಟ್ಟು ಒಂದು ಕಪ್ ಟೀ ಜೊತೆಗೆ ಯಾವ ಸೀಸನಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ದೊಡ್ಡವರು ಚಿಕ್ಕವರು ಎಲ್ರಿಗೂ ಒಂದು ಕಪ್ ಟೀ ಜೊತೆ ತಿನ್ನೋ ಇದು ಮಾಡೋಕ್ಕೆ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಆಯಿತು, ಇದನ್ನು ಇವಾಗ ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಆಯ್ತಲ್ಲ. ಈಗ ನಿಮಗೆ ಕ್ರಿಸ್ಪಿ ಯಮ್ಮಿ ವಿ ಟಾಟಾ ಮತ್ರಿ ರೆಡಿ ಆಯಿತು. ಒಂಥರ ವಡೆ ಇದ್ದಾಗೆ ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಕೈ ಮೇಲೆ ತಟ್ಟಿನೂ ಮಾಡ್ಬೋದು. ಇವಾಗ ನಿಮಗೆ ಯಮ್ಮಿ ಇದು ಮತ್ರಿ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸು ಹಾಕಿರ್ತೇನೆ, ರೆಸಿಪಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.